Hello everyone, welcome back to Needle and Craft. Ivattin video dali a simple and different border design work maartta idini. So illi sample lace mele work maartta irodu lace right side inda design start maarkontini. Jothege needle number 10 tagondidini hage 6 strands of silk thread. First naavu knot na fix maarkobeku. Knot fix aadmele 2 chains 1 2 2 chains work maadi kambagalna start maadbeku ee 2 chain anna aa modulne kamba anta counting togondu naven lock maadidvi adra pakkadalene eradne kamba na work maadbeku so aa 2 chain length gene kamba barabeku matte ivaga previous kambad pakkadalene next kamba na work maadbeku ee tara total aagi 4 kamba na work maadtini ಆ 2 ಚೈನ್ ಬಿಟ್ಟು 3 ಕಂಬ ವರ್ಕ್ ಮಾಡ್ತೀನಿ ಟೋಟಲ್ ಆಗಿ 4 ಕಂಬ ಆಗುತ್ತೆ ನೆಕ್ಸ್ಟ್ 2 ಚೈನ್ಸ್ ಈಗ ಸ್ಲ್ಯಾಂಟ್ ಆರ್ಚ್ ಮಾಡ್ಕೊಬೇಕು ಆ 2 ಚೈನ್ ಆದಮೇಲೆ ಸ್ಮಾಲ್ ಬೀಡ್ ನ ಆಡ್ ಮಾಡ್ತಾ ಇದೀನಿ 3 mm ಸೈಜ್ ಗೋಲ್ಡ್ ಬೀಡ್ ಅನ್ನು ತಗೊಂಡಿದ್ದೀನಿ ಒಂದು ಬೀಡ್ ಅನ್ನು ಹೀಗೆ ದಾರದಲ್ಲಿ ಸ್ಲೈಡ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಬಾರದು ಮತ್ತೆ ಡಬಲ್ ಕ್ರೋಷೇಸ್ ನ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಅಂದ್ರೆ ಲಾಸ್ಟ್ ಕಂಬಕ್ಕೆ ನಾವು ಡಬಲ್ ಕ್ರೋಷೇಸ್ನ ವರ್ಕ್ ಮಾಡಬೇಕು ನೀಡಲ್ ಮೇಲೆ ಒಂದ್ಸಲ ಹೀಗೆ ದಾರ ತೊಗೊಂಡು ಆ ಕಂಬದ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ದಾರ ತೊಗೊತೀವಿ ನೆಕ್ಸ್ಟ್ ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಈ ರೀತಿಯಾಗಿ ನಾವು ಡಬಲ್ ಕ್ರೋಷೇಸ್ನ ವರ್ಕ್ ಮಾಡೋದು ಆ ಕಂಬದ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಷೇಸ್ ಇಡಿಸುತ್ತೋ ನೋಡಿಕೊಂಡು ನೀವು ವರ್ಕ್ ಮಾಡ್ಬೋದು 8-10 ಆರಾಮಾಗಿ ಮಾಡ್ಕೊಬೋದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುವಂಥ ಬಾರ್ಡರ್ ಡಿಸೈನ್ ಕೆಲವರು ಬಾರ್ಡರ್ ಡಿಸೈನ್ಸ್ನ ಪ್ರಿಫರ್ ಮಾಡ್ತಾರೆ ಸಾರೀಸ್ಗೆ ವರ್ಕ್ ಮಾಡೋದಕ್ಕೆ ಹಾಗೆ ಮೆಸೇಜಸ್ ಕೂಡ ಬಂದಿತ್ತು ಸಿಂಪಲ್ ಬಾರ್ಡರ್ ಡಿಸೈನ್ಸ್ನ ವರ್ಕ್ ಮಾಡಿ ತೋರಿಸಿ ಅಂತ ಇಲ್ಲಿ ಸ್ಮಾಲ್ ವೇರಿಯೇಷನ್ಸ್ನ ಟ್ರೈ ಮಾಡಿ ಬೇಸಿಕ್ ಡಿಸೈನಲ್ಲೇ ಸ್ವಲ್ಪ ವೇರಿಯೇಷನ್ಸ್ನ ಮಾಡಿಕೊಂಡು ಟ್ರೈ ಮಾಡಿದ್ದೀನಿ ಈ ಡಿಸೈನ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇಲ್ಲಿ ನಾನು 8 ಡಬಲ್ ಕ್ರೋಷೇಸ್ನ ಮಾಡಿದ್ದೀನಿ ಈ ರೀತಿ ಬರುತ್ತೆ ಮತ್ತೆ ಆರ್ಚು ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು ಸೊ ಸಖತ್ ಈಸಿ ಈ ಡಿಸೈನ್ ವರ್ಕ್ ಮಾಡೋದು ಹಾಗೆ ಇಲ್ಲಿ ಬೇಸಿಕ್ ಡಿಸೈನಲ್ಲೇ ನಾನು ಸ್ಮಾಲ್ ವೇರಿಯೇಷನ್ಸ್ನ ಟ್ರೈ ಮಾಡಿ ವರ್ಕ್ ಮಾಡಿರೋದ್ರಿಂದ ಡಿಸೈನು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಮತ್ತು ಇವಾಗ ಕಂಬನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದನೇ 2 ಚೈನ್ಸ್ ವರ್ಕ್ ಮಾಡ್ತೀನಿ ಲಾಕ್ ಮೇಲೆ ಇದನ್ನು ಮೊದಲನೇ ಕಂಬ ಅಂತ ಕೌಂಟಿಂಗ್ ತೊಗೊಂಡು ಆ ಲಾಕ್ ಪಕ್ಕದಲ್ಲೇ ಮತ್ತೆ ಕಂಬನ ವರ್ಕ್ ಮಾಡ್ತೀನಿ ಇದು ಸೆಕೆಂಡ್ ಕಂಬ ಆಗುತ್ತೆ ನೋಡಿ ಇಲ್ಲಿ ಕಂಬಗಳು ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಾವೇನು 2 ಚೈನ್ಸ್ ವರ್ಕ್ ಮಾಡಿರ್ತೀವಿ ಅದರ ಲೆಂತ್ಗೇ ಕಂಬನ ಮಾಡ್ಕೊಬೇಕು ಹಾಗೆ ಪ್ರತಿಯೊಂದು ಕಂಬನೂ ಪಕ್ಕದಲ್ಲೇ ವರ್ಕ್ ಮಾಡಬೇಕು ಗ್ಯಾಪ್ ಕೊಡಬಾರ್ದು ಟೋಟಲಿ 4 ಕಂಬ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಒಂದು ಎಕ್ಸ್ಟ್ರಾ ಕೂಡ ಮಾಡ್ಬೋದು ಅಂದರೆ 5 ಕಂಬ ಬೇಕಾದರೂ ವರ್ಕ್ ಮಾಡ್ಬೋದು ಸೊ ಕಂಬ ಆದಮೇಲೆ ಮತ್ತೆ ಸ್ಲ್ಯಾಂಟ್ ಆರ್ಚ್ ಮಾಡಬೇಕು ಅದಕ್ಕೂ ಮುಂಚೆ 2 ಚೈನ್ಸ್ ವರ್ಕ್ ಮಾಡಿ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬೀಡ್ ಬೇಡ ಅಂತ ಹೇಳೋರು ಬೀಡ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಲಾಸ್ಟ್ ಕಂಬಕ್ಕೆ ಡಬಲ್ ಕ್ರೋಷೇಸ್ನ ವರ್ಕ್ ಮಾಡ್ಬೋದು ಸೊ ಬೀಡ್ ಆ್ಯಡ್ ಮಾಡ್ದಿರೋ ವರ್ಕ್ ಮಾಡಿದ್ರು ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗೆ ಬೀಡ್ಸ್ ಇಷ್ಟ ಆಗುತ್ತೆ ಅಲ್ವಾ ಅಂಥವರು ಹೀಗೆ ಬೀಡ್ ಹಾಕಿಬಿಟ್ಟು ವರ್ಕ್ ಮಾಡ್ಕೊಳ್ಳಿ ಸೊ ಲಾಸ್ಟ್ ಕಂಬದ ಗ್ಯಾಪಲ್ಲಿ ನಾನು ಸ್ಟಾರ್ಟಿಂಗ್ ಎಷ್ಟು ಡಬಲ್ ಕ್ರೋಷೇಸ್ ವರ್ಕ್ ಮಾಡಿದೆ ಅಷ್ಟೇ ಡಬಲ್ ಕ್ರೋಷೇಸ್ನ ಇಲ್ಲಿ ಮಾಡ್ಕೊತೀನಿ ಅಂದರೆ 8 ಡಬಲ್ ಕ್ರೋಷೇಸ್ನ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಡಬಲ್ ಕ್ರೋಷೇಸ್ ಬದಲು ಇವನ್ ನೀವು ಟ್ರಿಪಲ್ ಕ್ರೋಷೇಸ್ನೂ ಟ್ರೈ ಮಾಡ್ಬೋದು ಸೊ ಹೀಗೆ ನೀವು ಸ್ಮಾಲ್ ಸ್ಮಾಲ್ ವೇರಿಯೇಷನ್ಸ್ನ ಟ್ರೈ ಮಾಡಿ ಡಿಸೈನ್ನ ಮಾಡ್ಕೊಬೋದು ಟ್ರಿಪಲ್ ಕ್ರೋಷೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಪ್ರತಿಯೊಂದು ಡಬಲ್ ಕ್ರೋಷೆ ಮೇಲೇ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಹೀಗೆ ಸುಮಾರು ವೇರಿಯೇಷನ್ಸ್ನ ನೀವು ಮಾಡ್ಬೋದು ಈಗ ಆರ್ಚು ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು ನೋಡಿ ಇಷ್ಟೇ ಡಿಸೈನು ಸಖತ್ ಕ್ವಿಕ್ಕಾಗಿ ಮುಗ್ದೋಗುತ್ತೆ ಮತ್ತು ಇವಾಗ 4 ಕಂಬ ವರ್ಕ್ ಮಾಡಿ ಲಾಸ್ಟ್ ಕಂಬದ ಗ್ಯಾಪಲ್ಲಿ ಡಬಲ್ ಕ್ರೋಷೇಸ್ನ ಮಾಡ್ಕೊಬೇಕು ಸೊ ನಾನು ವಿತೌಟ್ ಬೀಡ್ಸ್ ಕೂಡ ವರ್ಕ್ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ವಿತೌಟ್ ಬೀಡ್ಸ್ ವರ್ಕ್ ಮಾಡಿರೋದು ಇದು ಅಷ್ಟೇ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಾ ಇದೆ ಬೀಡ್ಸ್ ಬೇಡ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಅಥವಾ ಬೀಡ್ಸ್ ಬೇಕು ಅನ್ನೋರು ಹೀಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು
ಅಥವಾ ಬೀಡ್ಸ್ ಇನ್ನಷ್ಟು ಜಾಸ್ತಿ ಪ್ರಿಫರ್ ಮಾಡೋರು ಪ್ರತಿಯೊಂದು ಡಬಲ್ ಕ್ರೋಷೆ ಮೇಲೇನು ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಅಥವಾ ಡಬಲ್ ಕ್ರೋಷೆ ಮೇಲೆ ಪಿಕೋ ಸ್ಟಿಚ್ ವರ್ಕ್ ಮಾಡಿದ್ರು ಅಷ್ಟೇ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ವೇರಿಯೇಷನ್ಸ್ನ ಟ್ರೈ ಮಾಡಿ. ಸೊ ಫಿನಿಷ್ ಲುಕ್ ಬಂದು ಹೀಗಿದೆ. ಈ ಎರಡು ರೀತಿ ಬಿಟ್ಟು ಬೇರೆ ಏನಾದರೂ ವೇರಿಯೇಷನ್ಸ್ನ ಟ್ರೈ ಮಾಡಿ ವರ್ಕ್ ಮಾಡಿದರೆ ವಾಟ್ಸಪ್ಪಲ್ಲಿ ನನಗೆ ಪಿಕ್ ಕಳಿಸಿ, ನಾನು ಕೂಡ ನೋಡ್ತೀನಿ. ಫೈನಲ್ ಆಗಿ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಇರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ, ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಬಾಯ್ ಬಾಯ್.